ಏನಮ್ಮ ಮಗಳೇ ಅದ್ಯಾಗಮ್ಮ ಬೆಳೆಸ್ಕೊಂಡೆ ಅದು ಅದು ಅಪ್ಪಯ್ಯ ಕುಂಕುಮದ ಬಟ್ಲು ಅಲ್ಲಿಡಕ್ಕೆ ಹೋಗಿ ಕೈ ಜರ್ ಬಿದ್ದು ಹೋತು ರಾಜೆ ದೇವ್ರ ಮುಂದೆ ಕುಂಕುಮ ಚೆಲ್ಬಿಟ್ಟಲ್ಲ ಅಮ್ಮ ಅದೇನ್ ಗೊತ್ತಿಲ್ಲದೆ ಆಗೋತು ನನಗ್ ಕ್ಷಮಿಸಿ ಅಮ್ಮ ನಾವ್ ಕ್ಷಮಿಸದಾಗಿರ್ಲಿ ದೇವ್ರ ಮುಂದೆ ಈ ಕುಂಕುಮ ಚೆಲ್ಲೋದು ಒಳ್ಳೆ ಶಕುನ ಅಲ್ಲ ಅದು ನನ್ನ ಚಿಂತೆ ಸರಸ್ವತಿ ಹಾಗೆ ಹೇಳ್ಬೇಡ ಅವಳ ಮನಸ್ಥಿತಿ ಸರಿಗಿಲ್ಲ ಅವರ ಅಪ್ಪ ಜ್ಞಾಪಕಕ್ಕೆ ಬಂದಿರಬೇಕು ಆ ಧ್ಯಾನದಲ್ಲಿ ಹೀಗಾಗಿರುತ್ತೆ ಬಿಡು ಅದನ್ನು ದೊಡ್ಡದು ಮಾಡೋದು ಬೇಕಾಗಿಲ್ಲ ನಾನು ಯಾವುದನ್ನು ದೊಡ್ಡದು ಮಾಡ್ತಾ ಇಲ್ಲ ಇರೋ ವಿಷಯ ಹೇಳ್ತಾ ಇದ್ದೀನಿ ಸರಿ ಸರಿ ಬಾ ಹೋಗೋಣ मोबाइल तक मोबाइल बेलवा फोन फोन राजी कर्ण अपाय फोन ನಾನು ಆಗ್ಲೇ ಹೇಳಿದಿನಿ ಅಂದ್ರು ಕೇಳ್ತಾ ಇದೀಯಾ ನಾನು ಹೊಸಕತೆಗೆ ಹೋಗ್ತಾ ಇದೀನಿ ತಲ್ಪದ್ನ ಅಂತ ಕೇಳು ಅಲ್ಲ ಈಗ ನೀನು ಎಲ್ಲಿದ್ದಿ ಯಾಕ್ ಮತ್ತೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀಯಾ ಅಕ್ಕಪಕ್ಕ ಯಾರಾದರೂ ಇದ್ದಾರಾ ಇಲ್ಲ ಇಲ್ಲ ಯಾರು ಇಲ್ಲ ನಾನು ಈಚೆ ಇದ್ದೀ ಅದಕ್ಕೆಯ ಈಗ ನೀನು ಎಲ್ಲಿದ್ದಿ ಎಲ್ಲಿಗಂಟ ಹೋಗಿ ಮುಟ್ಟಿದಿ ಅದ್ ಸರಿ ರಾಜಿ ನೀನು ಯಾಕೆ ಇದನ್ನೆಲ್ಲ ಕೇಳ್ತಿದೀಯಾ ಮುಂದೆ ಮುಂದೆ ಎಂತ ಕೇಳೋದು ರಾಜಿ ಅವನ ಯಾರಾದರೂ ಫಾಲೋ ಮಾಡ್ತಾ ಇದ್ದಾರಾ ಅಂತ ಕೇಳು ಕೇಳು ರಾಜಿ 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 ಲೈನ್ ಅಲ್ಲಿ ಇದೀಯಾ ನಾನು ಇಲ್ಲೇ ಇದ್ದೆ ನಿಮ್ಮನ್ನ ಯಾರಾದರೂ ಫಾಲೋ ಮಾಡ್ತಿದ್ದ ಯಾರಾದರೂ ನಿಮ್ಮನ್ನ ಹಿಂಬಾಲಿಸ್ತಿದ್ರ ನನ್ನನ್ನ ಫಾಲೋ ಮಾಡ್ಕೊಂಡ ಯಾರು ಯಾಕೆ ಬರಬೇಕು ರಾಜಿ ಯಾರು ಇಲ್ಲ ದಾರಿ ನಾನು ಒಬ್ಬನೇ ಹೋಗ್ತಾ ಇದೀನಿ ಯಾರು ಇಲ್ಲಡ ಇಲ್ವಾ ರಾಜಿ ಕರ್ಣ ಹೈವಿ ಮುಗಿದು ಕಚ್ಚಾ ರಸ್ತೆಯಲ್ಲಿ ಇದ್ದಾನೆ ಅಂತ ಕೇಳು ಕೇಳು ರಾಜಿ ನಾ ಇಲ್ಲೇ ಇದ್ದೆ ನಿಮ್ಗೆ ಆ ದಾರಿ ನೆನಪಿದ್ದ ನಮ್ ಗಾಡಿ ಕೆಟ್ಟೋಗಿತ್ತಲ್ಲ ಅದು ಹಾ ನೆನಪಿದೆ ಅದಕ್ಕೇನ್ ಇವಾಗ ಮತ್ತೆ ನೀವು ಅಲ್ಲೇ ಇದ್ದೀರಾ ಅದೇ ಆ ಕಚ್ಚಾ ರಸ್ತೆ ಹಾ ಇನ್ನೊಂದು 15 ನಿಮಿಷದಲ್ಲಿ ಹೊಸಕೋಟೆ ರೀಚ್ ಆಗಿರ್ತೀನಿ ಆತು ನಾ ಈಗ ಫೋನ್ ಇಡ್ತೀನಿ ಆಮೇಲೆ ನಿಮ್ ಫೋನ್ ಮಾಡ್ತಿ ಏನು ಬೇಕಾಗಿಲ್ಲ ನಿನ್ ಫೋನ್ ಮಾಡಿದ್ರು ನಾನು ನಿನಗೆ ಸಿಗಲ್ಲ ಯಾಕಂದ್ರೆ ಹೊಸಕದೆ ರೀಚ್ ಆಗ್ತಿದ್ದಂಗೆ ನನ್ನ ಫೋನ್ ನೆಟ್ವರ್ಕ್ ಇರಲ್ಲ ನಾನು ಮನೆಗೆ ಸೇಫ್ ಆಗಿ ರೀಚ್ ಆಗ್ತಿದ್ದೆ ರಾಜಿ ಓಕೆನಾ ಬೈ ಬೈ ರಾಜಿ ಕಣ್ಣ ಏನು ಹೇಳ್ದಾ ಏನು ಹೇಳ್ದಾ ಡೋಂಟ್ ವರಿ ಅಂದ್ರು ಡೋಂಟ್ ವರಿ ಅಂತ ಹೇಳ್ದ ನಾ ಅಷ್ಟಾದ್ರೆ ಸಾಕು ಇನ್ನೇನು ಅವ್ನು ರೀಚ್ ಆಗ್ಬಿಡ್ತಾನೆ ಅವ್ನು ಯಾವ ಅಪ್ಪಯ್ಯನೂ ಇರಲ್ಲ ಹ್ಯಾಂಗವಳು ಎಂತಕ್ಕಿಂಗ್ ಕೇಳ್ತಾ ಇದ್ರಿ ಕಳ್ಳೋರ್ಗೆ ಎಂತಾದ್ರೂ ಅಪ್ಪಯ್ಯ ಇದ್ದ ಯಾರಿಂದಾದ್ರು ಪರವಾಗಿಲ್ಲ ರವೀಶಣ್ಣ ಕರ್ಣಂಗೆ ಎಂತಾದ್ರೂ ಅಪ್ಪಯ್ಯ ಇದ್ದ ಹೇಳಿ ಏನಿ ರವೀಶಣ್ಣ ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ ನನ್ನನ್ನು ಸೇರಿಸ್ಕೊಳ್ಳಿ ಅಲ್ಲ ನೀವೇನೋ ಮೀಟಿಂಗ್ ಅಂತ ಹೇಳಿದ್ರಲ್ವಾ
ಇದೇನಾ ನಿಮ್ ಮೀಟಿಂಗ್? ನಿಮಗೆ ಟೈಮ್ ಆಗಿಲ್ವಾ? ಅದು ಆಕ್ಚುಲಿ ಅವಳು ಮೊಬೈಲ್ ಸೆಟ್ಟಿಂಗ್ ಅಲ್ಲಿ ಅದೇನೋ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ಲು. ಅಯ್ಯೋ ದಡ್ಡಿ, ಅದು ಹಾಗಲ್ಲ ಹೀಗೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಮೀಟಿಂಗ್ ಟೈಮ್ ಆಯ್ತು, ಬರ್ಲಾ ಬರ್ತೀನಿ ರಾಜು. ರಾಜಿ, ನಿನ್ ಮುಖ ಯಾಕೊಂಥರ ಆಗಿದೆ? ಅದು ಹೊತ್ತಿಗೆ ಅಣ್ಣ ಅಣ್ಣ ಅವ್ರೇನಾದ್ರೂ ಹೇಳಿದ್ರ ಗಾಬರಿ ಆಗೋಂಥದ್ದು? ಇಲ್ಲ ಅದಕ್ಕೆ ಹಂಗೆಂಥದ್ದು ಇಲ್ಲ ಅಣ್ಣ, ಹಿಂಗೆಂತೂ ಹೇಳಿಲ್ಲ. ನಂಗೆ ಎಂತಕ್ಕೂ ಭಯ ಆಗ್ತಾ ಇದ್ದು, ಕರ್ಣವ್ರಿಗೆ ಎಂತಾದ್ರೂ ಆಗ್ತು ಅನ್ನೋ ಭಯ ಯಾಕೋ ಗೊತ್ತಿಲ್ಲ, ಕರ್ಣವ್ರಿಗೆ ಎಂತಾದ್ರೂ ಅಪಾಯ ಆಗ್ತು ಅಂತ ಹಿಂಗ ಅನ್ಸ್ತಾ ಇದ್ದು. ಇವಳು ಸುಳ್ಳು ಹೇಳ್ತಿದ್ದಾಳ, ತಪ್ಪಿ ತಪ್ಪಿ ನನ್ ಗಂಡ ಅನ್ನೋ ಮುಟ್ಟಾಳ. ಇವಳ ಮುಂದೆ ಎಲ್ಲ ಬಾಯಿ ಬಿಟ್ಬಿಟ್ನ. ಅಜ್ಜಿ, ಒಂದ್ ಕೆಜಿ ಹಣ್ಣು ಕೊಡಿ. ಎಷ್ಟಜ್ಜಿ ಒಂದ್ ಕೆಜಿಗೆ? ಅಷ್ಟು ಇಷ್ಟು ಅಂತ ಏನಿಲ್ಲಪ್ಪ, ನೀನ್ ಎಷ್ಟು ಬೇಕಾದ್ರೆ ಕೊಡಪ್ಪ, ಪರವಾಗಿಲ್ಲ. ಚಿಲ್ಡ್ರೆ ಇಲ್ವಲ್ಲಪ್ಪ, ತಡಿ ನೋಡ್ತೀನಿ ಇದೆಯೇನು. ಚೇಂಜ್ ತಗೊಳಪ್ಪ, ಅಯ್ಯೋ ಹಾಗೆ ಹೋಗ್ತಾ ಇದ್ದಾನಲ್ಲ ಇವನು. ಈ ತರಕಾರಿ ಬೆಲೆ ಕಂಡ್ರೆ ಹೆಂಗಂತೂ ತಲೆ ಗುರ್ಕುಟ್ ಹೋಗ್ತು. ತರಕಾರಿ ಬೇಡ, ಎಂತದ್ ಬೇಡ ಅನಿಸ್ತು. ರಾಜಿ, ಕರ್ಣ ಬಂದೇನೆ. ಅದು ಅದು ಲಚ್ಚಿದ್ದೆ, ಯಾರ್ ನೆನ್ಪ್ ಮಾಡ್ಕೊತಾ ಇದ್ದ? ನಿನ್ ಗಂಡ ಕಾರಣನೇ ನೆನ್ಪ್ ಮಾಡ್ಕೊತಾ ಇದ್ದ ಕಾಣ್ತು. ತಗ ನೀರ್ ಕುಡಿ. ಅದು ಲಚ್ಚಜ್ಜಿ, ಕರ್ಣ ಬೆಳಗ್ಗೆನೆ ಆಚೆ ಹೋದ, ಆಗ್ಲಿಂದ ಪತ್ತೇನೆ ಇಲ್ಲ. ನಂಗ್ ಅದೇ ಚಿಂತೆ ಆಗ್ತಾ ಇದ್ದು. ಅದೇ ಚಿಂತೆಯಲ್ಲಿ ಅವನಿಗೆ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಗೊತ್ತಿದ್ರು, ತಡ್ಕೊಳಕ್ ಆಗದೆ ಕನಿಷ್ಠ ಪಕ್ಷ 100 ಸಲ ಆದ್ರೂ ನಾನು ಕಾಲ್ ಮಾಡಿದ್ದೆ. ಒಂದ್ಸಲಿ ಆದ್ರೂ ತಗ್ದಿ ಮಾತಾಡ್ತಾನೆ ಅನ್ನೋ ಆಸೆಲಿ, ಆದ್ರೆ ಪ್ರತಿ ಸಲಿ ಕಾಲ್ ಮಾಡಿದಾಗೂ ನಂಗ್ ನಿರಾಸನೆ ಆಗ್ತಾ ಇದ್ದು. ಅವ ನಂಗ್ ಸಿಗ್ತಾನೆ ಇಲ್ಲ. ರಾಜಿ, ಎಂತದು ಆಗಿರ್ತಿಲ್ಲ, ಸಖಾ ಸುಮ್ನೆ ತಲೆ ಬಿಸಿ ಮಾಡ್ಕೆತ್ಯ ನೀನು. ಕರ್ಣ ಆರಾಮಾಗಿ ಮನೆಗ್ ಬತ್ತ ನೋಡ್ತಾ ಇದ್ದ. ಇಲ್ಲ ಲಚ್ಚಜ್ಜಿ, ನನ್ನ ಆತಂಕಕ್ಕೆ ಕಾರಣ ಇದ್ದು. ನಾನು ಮಾಯಾಪದಷ್ಟೇ ಅಲ್ಲ, ಬೇರೆಯವ್ರನ್ನ ಟಿಶ್ಕೆ ಅವಳು ಮಾಯಾ ಮಾಡಿ ಸೀದಾ ಯಮಲೋಕಕ್ಕೆ ಕೋರಿಯರ್ ಸಹ ಮಾಡ್ತಿ. ಈ ವಿಷಯನ ನಿನ್ ಗಂಡನ್ ಕಿವಿಗೂ ಸ್ವಲ್ಪ ಹಾಕು. ನನ್ ಸುದ್ದಿ ಬರ್ಡಾಳಿ, ಸ್ವಲ್ಪ ಬುದ್ಧಿ ಹೇಳು. ಇಲ್ಲ ಅಂದ್ರೆ ನಿನ್ ಗಂಡನ್ನು ಟಿಶ್ಕೆ ಮಾಡಿ ಮಾಯಾ ಮಾಡ್ಬಿಡ್ತಿ. ಇಂಥದ್ದೊಂದು ದುರಂತಕ್ಕೆ ನಾವು ಸಾಕ್ಷಿ ಆಗ್ತೀವನ್ನ ಸಣ್ಣ ಸುಳಿವು ಕೂಡ ನಮಗೆ ಸಿಕ್ಲಿಲ್ಲಮ್ಮ. ಇನ್ನೇನು ಅವ್ನು ರೀಚ್ ಆಗ್ಬಿಡ್ತಾನೆ, ಅವ್ನಿಗೆ ಯಾವ ಭಯನೂ ಇರಲ್ಲ. ಈಗೇನು ಲಚ್ಚಜ್ಜಿ, ಇಷ್ಟೆಲ್ಲ ಆದ್ಮೇಲೆ ನಂಗೆ ಆತಂಕ ಆಗ್ದೇ ಇರ್ತಾ, ಕರ್ಣನ್ ಬಗ್ಗೆ ಚಿಂತೆ ಆಗ್ದೇ ಇರ್ತಾ ಲಚ್ಚಜ್ಜಿ? ಆ ಚಿಂತೆ ಹಂಗಿರ್ಲಿ, ಅದು ಎಂತದೋ ವಿರಾಟ ಬಂದಿದ್ದಂಗಿತ್ತು ಅಂತ ಹೇಳ್ದಲ್ಲ. ಆ ವಿರಾಟ ಹೇಳ್ದೆ ಕೇಳ್ದೆ ರಾತ್ರಿ ಊರ್ ಬಿಟ್ಟು ಹೋಗಿದ್ದ.
ಅವ್ ಹೆಂಗ್ ಬರಕ್ ಸಾಧ್ಯ? ನಿಮಗೆಲ್ಲೋ ವಿರಾಟ್ ಬಂದಂಗ್ ಕಾನ್ಸ್ ಬಿದ್ದಿದ್ದು ಕಾಣ್ತು. ಇಲ್ಲಿಲ್ಲ ಚಜ್ಜಿ, ನಿಜವಾಗ್ಲು ದೇವ್ರಾಣಿಗೂ ಅವ ಬಂದಿದ್ದ. ನಾನೇ ನನ್ ಕಣ್ಣಾರೆ ನೋಡಿದ್ದೆ ಅವ ಇಲ್ಲೇ ಇಲ್ಲೇ ಇದ್ದ. ಅವ ನನ್ ಹೆದ್ರಸಕ್ ಹೋಜ. ವಿರಾಟ್ ಎಂತಾದ್ರೂ ಕಣ್ಣನಿಂದ ಬಿದ್ದಿದ್ನ? ಕಣ್ಣು ಎಂತಾದ್ರೂ ಅಪಾಯ ಮಾಡ್ಲೆ ನೋಡ್ತಿದ್ನ? ಬಹುಶಃ ಈ ಕಾರಣಕ್ಕೇನೆ ರವಿಶರಣ ಕಣ್ಣು ಒಂದ್ಸಲಿ ಎಚ್ಚರಿಸು ಅಂತ ಹೇಳಿದ್ದು. ಹಿಂಗೂ ಆಗಿರೋ ಕೋಲ್ದಲ್ಲ ಚಜ್ಜಿ. ಮನ್ನನೆ ನಿನ್ಗೆ ಅದು ಅಲ್ದೆ ರಾಜಿ, ಇಷ್ಟು ದಿವಸ ನಿನ್ ಕಷ್ಟನೇ ಕಂಡಿದ್ದೆ, ಈಗ ಸುಖ ಬರ್ತಾ ಇದ್ದು ಅದಕ್ಕಾಗಿ ನಿಂಗ್ ಭಯ ಆಗ್ತಾ ಇತ್ತು. ಈ ಸುಖ ನಿಜಾನ? ಇದ್ ಹಂಗೆ ಇರ್ತಾ ಹೇಳಿ ನಿನ್ ಭಯ ಪಡ್ತಾ ಇದ್ದೆ, ಕಂಗಾಲಾಗ್ತಾ ಇದ್ದೆ. ನಾ ಹೇಳಿದ್ ಹೌದಾ ಅಲ್ದ? ಗೊತ್ತಿಲ್ಲ, ಆದ್ರೆ ಆ ಭಯ ಕಾರಣ ಇದ್ದು ಅಥವಾ ಅದು ವಿನಾ ಕಾರಣನ ಈಗ ಅದು ಮುಖ್ಯ ಅಲ್ಲೇ. ಭಯ ಆಗ್ತಾ ಇರೋದಂತೂ ನಿಜ, ಆ ಭಯ ಕಾರಣ ಇದ್ದಂತಾದ್ರೂ ನಿಜ. ಮತ್ತೆ ಆ ಭಯ ನಿಜ ಆಗ್ಬಿಟ್ರೆ ಚಿಕ್ಕ ಯಜಮಾನ್ರೆ ಅಯ್ಯೋ ದಯವಿಟ್ಟು ನನ್ ಕಾಲ್ಗೆಲ್ಲ ಬೀಳ್ಬೇಡಿ, ನಾನು ಅಷ್ಟೆಲ್ಲ ದೊಡ್ಡವನಲ್ಲ. ನೀವು ದೊಡ್ಡರೇ ಚಿಕ್ಕ ಯಜಮಾನ್ರೆ, ಅವನ್ ಕಾಲಿಗೆ ಬಿದ್ದಿದ್ರೆ ಏನೂ ತಪ್ಪಿಲ್ಲ. ನಿಮ್ ಮನತನ ಪರಂಪರೆ ಕೊಟ್ಟು ಗೌರವ ಅದು ಇಲ್ಲ. ದೇವಯ್ಯವ್ರ, ನಾನು ನಿಮ್ ಕಾಲಿಗೆ ಬೀಳ್ಬೇಕು. ಆಶೀರ್ವಾದ ದೇವ್ರು ಒಳ್ಳೇದ್ ಮಾಡ್ಲಿ. ನಿಂತೈತಲ್ಲ, ಕೂತ್ಕೊಳ್ಳಿ. ಮೊದ್ಲು ನೀವು ಕೂತ್ಕೊಳ್ಳಿ, ಬನ್ನಿ. ಸರಿ, ಅದೇನು ದಿಢೀರಂತ ನಮ್ಮಲ್ಲಿ ಬಂದ್ಬಿಟ್ರಣ? ಹಾದಿಗೆ ತಪ್ಪು ಅಂದ್ರೆ ಹೆಂಗೆ? ಇಲ್ಲ ದೇವಯ್ಯ ಅವ್ರೆ, ಇಷ್ಟು ದಿನ ತಪ್ಪದಾರಿಲಿದ್ದೆ, ಆದ್ರೆ ಈಗ ಸರಿ ದಾರಿಲಿದ್ದೀನಿ. ನೀವ ಹೇಳಿದ್ದು ಹೆಂಗ ಅರ್ಥ ಆಗಿದ್ದಲ್ಲೇ, ಸ್ವಲ್ಪ ಅರ್ಥ ಬಂದ್ ಬಿಡಿಸಿ ಹೇಳಿ ನೋಡೋಣ. ನನಗೆ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿದೆ. ಬರೀ ನಿಮ್ಮಿಂದ ಮಾತ್ರ ಅಲ್ಲ, ನಿಮ್ಮೆಲ್ಲರಿಂದನೂ ಸಹಾಯ ಆಗ್ಬೇಕಿದೆ. ಇನ್ಫ್ಯಾಕ್ಟ್ ಹೊಸ್ಕದಲ್ಲಿರೋ ಪ್ರತಿಯೊಬ್ಬರಿಂದನೂ ನನಗೆ ದೊಡ್ಡ ಸಹಾಯ ಆಗ್ಬೇಕಾಗಿದೆ. ಹೆಂಗ್ನಿಂದ ನಿಂದ ಕೆಟ್ಟ ಸಹಾಯ ಬೇಕು ಹೇಳಿ, ನಿಸ್ತಕೋಚೋ ಕೇಳಿ ಮಾಡ್ತೀಯ. ಈ ಫೋನ್ ಆಗ ಬರುತ್ತೆ ಈಗ ಬರುತ್ತೆ ಅಂತ ಕಾಯ್ದಿದ್ದೆ ಆಯ್ತು. ಪುಣ್ಯಾತ್ಮ ವಿರಾಟ ಪತ್ತೇನೆ ಇಲ್ಲ. ಅಲ್ಲ, ನಿಂಗೆ ಅನ್ಸುತ್ತಾ ಆ ನಿನ್ ತಮ್ಮ ಕೊಟ್ಟ ಕೆಲಸ ನಾನು ನೆಟ್ಟಿಗೆ ಮಾಡ್ತಾನೆ ಅಂತ? ನನಗೆ ಯಾಕೋ ಅವನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಎಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ನಮ್ಮ ಕೈ ಚಿಪ್ ಕೊಡ್ತಾನಷ್ಟೇ. ಮೊದಲೇ ಎಡವಟ್ಗಿರಾಕಿ ಅವನು, ನಂಬಕ್ಕಾಗಲ್ಲ ಅವನ್ನ. ಹಲೋ, ಅವ ನನ್ ತಮ್ಮ, ಅವನ್ ಮೈಲ್ ಹರಿತಾ ಇರೋದು ಸೇಮ್ ನಂದೇ ರಕ್ತ. ಅವನ ಬಗ್ಗೆ ಯಾರಾದ್ರೂ ಕೆಮ್ಮದ್ರೆ ನಾನ್ ಸುಮ್ಮನಿರಲ್ಲ. ಅಷ್ಟಕ್ಕೂ ಅವ ನೀವ್ ಅನ್ಕೊಂಡಿರೋಷ್ಟು ಅಯೋಗ್ಯ ಅಲ್ಲೇ. ಆ ವಿರಾಟನ್ ವಿರಾಟ ರೂಪನ ನೀವಿನ್ನು ನೋಡಿದ್ರಿಲ್ಲ. ಅವ ತಲೆ ಕೆಟ್ರೆ ಏನ್ ಬೇಕಾದ್ರೂ ಮಾಡ್ತಾ, ಏನ್ ಬೇಕಾದ್ರು. ಅದ್ಗೆ ನಮ್ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಏನ್ ಹೇಳ್ತಾ ಇದೀರಾ ಅದಕ್ಕೆ? ಸರ್ಪ್ರೈಸ್ ಎಂಟ್ರಿ ಕೊಟ್ಟು ಹ್ಯಾಪಿನೆಸ್ ಕೊಡ್ತೀರಾ ಅಂದ್ರೆ ಈ ರೇಂಜಿಗೆ ಶಾಕ್ ಕೊಡ್ತಾ ಇದೀರಾ? ಪ್ಲಾನು ಚೇಂಜ್ ಆ ಅದು ನಮ್ಗೆ ಒಂದು ಮಾತು ಹೇಳ್ದೆ, ಹೆಂಗೆ ಸಾಧ್ಯ ಅದ್ಗೆ ಇದು ಅಂದ್ರೆ ನಿಮ್ಗೆ ನಾವು ಲೆಕ್ಕಕ್ಕಿಲ್ಲ ಅಲ್ವಾ? ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ, ಆದ್ರೆ ನಾನೇನ್ ಮಾಡ್ಲಿ? ಪ್ಲಾನ್ ಚೇಂಜ್ ಮಾಡ್ಲೇಬೇಕಾಯ್ತು. ಚೇಂಜ್ ಆಗಿರೋದು ಪ್ಲಾನ್ ಅಷ್ಟೇ, ಗುರಿ ಅಲ್ವಲ್ಲ. ಹಲೋ ಅಕ್ಕ, ಹೇಳಿ. ನಾವು ಮೊದ್ಲು ಅನ್ಕೊಂಡಿದ್ ಪ್ಲಾನ್ ಈಗ ಚೇಂಜ್ ಆಗಿದೆ. ಅಂದ್ಕೊಂಡಿದ್ ಕೆಲ್ಸ ಎಲ್ಲ ಅದೇ ತರ ಆಗ್ಬೇಕು, ಆದ್ರೆ ಈಗಲ್ಲ. ಕಾರಣ ವಾಪಸ್ ಬರುವಾಗ ಕೆಲ್ಸನ ಮಾಡಿ ಮುಗಿಸ್ಬೇಕು. ಮತ್ತೆ ಜಾಗ ಇದೆ ಅಲ್ದಾ?
ಅಥವಾ ಬೇರೆ ಎಲ್ಲಾದ್ರೂ ಹೇಳಿದ್ನಲ್ಲ ಟೈಮ್ ಬಿಟ್ರೆ ಬೇರೆ ಏನು ಚೇಂಜಸ್ ಆಗಲ್ಲ ಅಂತ. ಸರಿ ಅದೆಲ್ಲ ಓಕೆ, ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಚೇಂಜ್ ಮಾಡಿದ್ರೆ. ನಿಮ್ಮ ಅಣ್ಣ ಇದಾನಲ್ಲ ನನ್ನ ಗಂಡ ದಂಡ ಪಿಂಡ, ಅವನ್ ಸೀದಾ ರಾಜಿ ಹತ್ರ ಹೋಗಿ ಎಲ್ಲಾದ್ನು ಹೇಳಿ ಬಂದಿದ್ದಾನೆ. ಕರ್ಣಂಗ್ ಕಾಲ್ ಮಾಡಿ ವಾರ್ನ್ ಮಾಡು ಅಂತ ಅವಳು ಕಿವಿ ಊದಿದಾನೆ. ಇದ್ನೆಂತ ದುರಂತ ಹೇಳದೆ ಅಕ್ಕ, ಊರ್ನವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತೇನೆ ನೀನು, ಆದ್ರೆ ನಿನ್ ಗಂಡನ್ನೇ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನಿನ್ನಿಂದ. ಅದೆಂತದೋ ಹೇಳ್ತಾರಲ್ಲ ದುಶ್ಮನ್ ಕಹಾ ಹೇ ಅಂದ್ರೆ ನನ್ ಪಕ್ಕದಲ್ಲೇ ಹೇ ಅನ್ನಂಗಾತು ನಿನ್ನು. ಅಪ್ಪಯ್ಯ ಅಮ್ಮ ಎಲ್ಲ ಆರಾಮಿದ್ವಾ? ಹ್ಞೂ ದೇವಯ್ಯವ್ರೆ, ತುಂಬಾ ಚೆನ್ನಾಗಿದ್ದಾರೆ. ಹಂಗಾರೆ ಒಂದ್ ವಿಚಾರನ ಎಲ್ಲರಿಗೆ ಹೇಳ್ಬಿಟ್ರೆ ಒಂದು ತೀರ್ಮಾನ ಕೊಪ್ಪಲಾಗ್ತು. ಸರಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಊರಲ್ಲಿ ಅಗ್ರಿಕಲ್ಚರ್ಗೆ ಅಂದ್ರೆ ವ್ಯವಸಾಯಕ್ಕೆ ಉಪಯೋಗ ಆಗದೇ ಇರುವಂತ ಒಂದಷ್ಟು ಬಂಜರು ಭೂಮಿ ಇದೆ. ನಾನು ನಮ್ ಕಂಪನಿ ಕಡೆಯಿಂದ ಆ ಜಾಗದಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟಿಸ್ಬೇಕು ಅಂತಿದ್ದೀನಿ. ಮತ್ತೆ ಆ ಫ್ಯಾಕ್ಟ್ರಿಗೆ ನಾನ್ ಮಾತ್ರ ಮಾಲೀಕ ಆಗಿರಲ್ಲ, ನೀವೆಲ್ಲರೂ ಆಗಿರ್ತೀರ. ನಾವು ಮಾಲೀಕರ? ಹೌದು, ನಾನ್ ಕಟ್ಬೇಕು ಅಂತ ಅನ್ಕೊಂಡಿರೋ ಫ್ಯಾಕ್ಟ್ರಿಗೆ ನಿಮ್ಮನ್ನು ಪಾರ್ಟ್ನರ್ಸ್ ಆಗಿ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ನಿಮ್ ಒಪ್ಪಿಗೆ ಇದ್ರೆ ಮುಂದುವರಿತೀನಿ, ಇಲ್ಲಾಂದ್ರೆ ಇಲ್ಲ. ಎಲ್ಲ ನಿಮಗೆ ಬಿಟ್ಟಿದ್ದು. ಚಿಕ್ಕ ಯಜಮಾನ್ರೆ, ಇದು ಬಹಳ ಒಳ್ಳೆ ಯೋಚನೆ ಆಗಿದ್ದು, ಇದಕ್ಕೆ ನಮ್ ಒಪ್ಪಿಗೆ ಇದ್ದು. ಅಯ್ಯಯ್ಯೋ, ಇಷ್ಟ ಬೇಗ ಯಾವ ನಿರ್ಧಾರಕ್ಕೂ ಬರಬೇಡಿ, ನಿಮ್ಗಿನ್ನು ಸಮಯ ಇದೆ. ಚೆನ್ನಾಗಿ ಯೋಚನೆ ಮಾಡಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಹೇಳಿ. ಇದರಲ್ಲಿ ಯೋಚನೆ ಮಾಡೋದು ಎಂತದೂ ಇಲ್ಲ. ಈಗ ಆಗ್ತಾ ಹೆಂಗಳ ಅಭಿವೃದ್ಧಿಗೆ ಒಳ್ಳೇದಕ್ಕೆ, ಮತ್ತೆ ಈ ಫ್ಯಾಕ್ಟ್ರಿ ಕಟ್ಟಲೆ ಹೆಂಗವೆಲ್ಲರೂ ನಿನ್ ಜೊತೆಗೆ ಕೈ ಜೋಡಿಸ್ತ ಕಾಯ ವಾಚ ಮನಸ ಸಾಹಸ ಹೇಳಿ. ಥ್ಯಾಂಕ್ಸ್ ದೇವಯ್ಯ, ತುಂಬಾನೇ ಥ್ಯಾಂಕ್ಸ್. ನೀವು ತೋರಿಸಿದ ಪ್ರೀತಿಗೆ ವಿಶ್ವಾಸಕ್ಕೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ, ಅದ್ರ ಕಡೆ ಕೆಲಸ ಮಾಡ್ತೀನಿ. ನಾನೇನು ಹೊರಡ್ತೀನಿ. ಚಿಕ್ಕ ಯಜಮಾನ್ರೆ ಒಂದ್ ನಿಮಿಷ, ಈಗ ಎಂದೊಂದು ಕೋರ್ಕಿದ್ದು ಭಾರಿ ದೂರಿಂದ ಬೈಂದಿ, ಅದಲ್ಲದೆ ರಾತ್ರಿ ಹೋಗ್ತಾ ಇದ್ದು ಇಲ್ಲೇ ಉಳಿದು ಹೆಂಗಳ ಆತಿಥ್ಯ ಸ್ವೀಕಾರ ಮಾಡ್ಕೊಂಡು ಬೆಳಿಗ್ಗೆ ಎದ್ದೋಗಿ, ಅದಲ್ದಯ್ಯ ಫ್ಯಾಕ್ಟ್ರಿ ಕಟ್ಟ ಜಾಗ ನೋಡ್ಕೊಂಡೋದಂಗು ಆಗ್ತು. ಅಯ್ಯೋ ಇಲ್ಲ ದೇವಯ್ಯ ಅವರೇ, ನನ್ನ ಹತ್ರ ಅಷ್ಟೊಂದು ಸಮಯ ಇಲ್ಲ, ನಾನು ಇವತ್ತು ಹೋಗ್ಲೇಬೇಕು. ಸರಿ, ರಾತ್ರಿ ಊಟ ನಾರು ಮಾಡ್ಕೊಂಡು ಹೋಗಿ, ಹೆಂಗಳ ಸಮಾಧಾನಕ್ಕಾಗಿ ಇರುವ ಇಲ್ದೇ ಇದೆ ಹೆಂಗಲ್ಲ ಬೇಜಾರಾಗ. ಸರಿ, ನೀವು ಇಷ್ಟೊಂದು ಕೇಳ್ಕೊತಾ ಇದ್ದೀರ ಅಂದ್ಮೇಲೆ ನಾನು ಇಲ್ಲ ಅಂತ ಹೇಳೋಕೆ ಮನ್ಸಾಗ್ತಿಲ್ಲ, ನಾನು ಊಟ ಮಾಡ್ಕೊಂಡೇ ಹೋಗ್ತೀನಿ. ಕರ್ಣ ಇನ್ನೂ ಬಂದಿಲ್ಲ. ನಾನು ಫೋನ್ ಆಗ್ಲಿಂದ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಬಹುಶಃ ಅವನು ಹೊಸಕದ್ದೆ ಇನ್ನು ಬಿಟ್ಟು ಹೊರಟಿಲ್ಲ ಅಂತ ಕಾಣಿಸುತ್ತೆ. ಆದ್ರೆ ಇಷ್ಟೊತ್ತಾಯ್ತು, ಅವನು ಈಗಾಗ್ಲೇ ಇರ್ಬೇಕಿತ್ತಲ್ವಾ? ಸ್ವಲ್ಪ ತಾಳ್ಮೆ ತಗೋ, ಅವನು ಅಲ್ಲಿ ಹೋಗಿರೋದು ಉಪಚಾರ ಮಾಡಿಸ್ಕೊಂಬರಕ್ಕಲ್ಲ, ಆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹೋಗಿದ್ದಾನೆ. ಮತ್ತೆ ಕರ್ಣ ವಿನಾಕಾರಣ ಸಮಯ ವ್ಯರ್ಥ ಮಾಡೋನಲ್ಲ, ಸಮಯಕ್ಕೆ ತುಂಬಾ ಬೆಲೆ ಕೊಡ್ತಾನೆ. ಅದ್ ನಂಗೆ ಗೊತ್ತು ರೀ, ಆದ್ರೆ ನಂಗ್ ಚಿಂತೆ ಆಗ್ತಾ ಇರೋದು ಅವನ್ ಒಬ್ನೇ ಹೋಗಿದಾನಲ್ಲ, ಅದಕ್ಕೆ ಹೋದ್ ಸತಿ ಆದ್ರೂ ರಾಜಿ ಅವನ್ ಜೊತೆ ಇದ್ಲು. ರಾಜಿ ಈಗಲೂ ಅವನ್ ಜೊತೆನೆ ಇದ್ದಾಳೆ, ಮಾನಸಿಕವಾಗಿ ಅವನ್ ಎಲ್ಲೇ ಹೋದ್ರು ಅವಳ ಮನಸ್ಸು ಅವನ ಹಿಂದೆನೆ ಹೋಗ್ತಿರ್ತದೆ, ಅವನ ಯೋಗಕ್ಷೇಮನೆ ಬಯಸ್ತಾ ಇರ್ತದೆ. ಬಹುಶಃ ಅವಳ ಆರೈಕೆನೆ ಕರುಣನ್ನ ಕೊನೆಯವರೆಗೂ ಕಾಪಾಡುತ್ತೆ. ಒಳ್ಳೆ ಹುಡುಗಿ. ಆದ್ರೂ ಅವಳು ಬೆಳಿಗ್ಗೆ ಕುಂಕುಮ ಹಾಕ್ ಚೆಲ್ಬಾರ್ದಿತ್ತು, ಅದರಿಂದ ನನ್ನ ಆತಂಕ ಇನ್ನೂ ಹೆಚ್ಚಾಗ್ತಾ ಇದೆ. ಏನ್ ಸರಸ್ವತಿ, ಆಗಲ್ಲ, ಏನು ಆಗಲ್ಲ, ಅದನ್ನ ಅಲ್ಲಿಗೆ ಬಿಟ್ಬಿಡು.
ನೀನು ಏನೇನೋ ಯೋಚನೆ ಮಾಡ್ಕೊಂಡು ಮನಸ್ಸನ್ನು ಕೆಡಿಸ್ಕೋಬೇಡ. ಆ ಕರ್ಣನಿಗೆ ಏನೂ ಆಗಲ್ಲ, ಅವನು ಬಂದೇ ಬರ್ತಾನೆ, ನೀನು ಆರಾಮಾಗಿರು. ಒಂದು ತಾಯಿ ಸಂಕಟ ಏನು ಅಂತ ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ತಾಯಿಯೇ ಆಗಬೇಕು. ನನ್ನ ಕರ್ಣಿಗೆ ಏನು ಆಗದೆ ಹಾಗೆ ನೋಡ್ಕೋಮ್ಮ, ಅವನ ಕ್ಷೇಮವಾಗಿ ಮನೆಗೆ ವಾಪಸ್ ಬರೋ ಹಾಗೆ ಮಾಡ್ತಾಯಿ. ದಯವಿಟ್ಟು ಕರ್ಣಂಗೆ ಯಾವ ಅಪಾಯನೂ ಆಗದೆ ಆರಾಮಾಗಿ ಮನೆಗೆ ಬರೋ ತರ ನೋಡ್ಕೊ. ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ನಡೀತಾ ಇದ್ದು. ಕರ್ಣ ನಮ್ ಪಾಯಿಂಟ್ ಬರ್ತಿದ್ದಂಗೆನೆ ಅಟ್ಯಾಕ್ ಮಾಡದೆಯಾ. ಕರ್ಣನ್ ಜೀವಕ್ಕೆ ಅಪಾಯ ಇತ್ತು, ನಾ ಹೋಗ ಅವನ್ನ ಕಾಪಾಡಕ್ಕೂ.